ಸುಭಾಷಿಣಿ. ಸೊ ನಾನು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿದ್ದು 2022. ಸೊ ಒಂದು ವರ್ಷದಿಂದ ಐ ಬಿ ಲೈಕ್ ಜಾಬ್ ಹುಡ್ಕೋದಕ್ಕೆ ಕಷ್ಟ ಆಗ್ತಿತ್ತು, ಬಿಕಾಸ್ ಆಪರ್ಚುನಿಟಿ ಸಿಕ್ಕಿದ್ರು ಇಂಟರ್ವ್ಯೂ ಪಾಸ್ ಆಗ್ತಿರಲಿಲ್ಲ. ಐ ವಾಸ್ ಗುಡ್ ಅಟ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬಟ್ ಅದು ಏನೋ ಒಂದು ಲೆವೆಲಿಂದ ಒಂದು ಇದರಿಂದ ಪಾಸ್ ಆಗ್ತಾ ಇರ್ತಲ್ಲ. ಬಟ್ ಆಮೇಲೆ NPS ಇಂದ ಕಾಲ್ ಬಂತು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಬೋತ್ ಅಶ್ವಥ್ ಸರ್ ಅಂಡ್ ನಾರಾಯಣ್ ಟ್ರೈನಿಂಗ್ ಸರ್ವಿಸಸ್ ಫಾರ್ ಪ್ರೊವೈಡಿಂಗ್ ದಿ ಆಪರ್ಚುನಿಟಿ ಟು ಗೆಟ್ ಅ ಜಾಬ್ ಇನ್ ರಿಸೋರ್ಸ್ ಪ್ರೋ. ಸೊ ರೀಸೆಂಟ್ಲಿ ನಾನು 10th ಇಂದ ಜಾಯ್ನ್ ಆಗಿದ್ದೀನಿ. ಸೊ ದಿಸ್ ಅ ಗುಡ್ ಪ್ಯಾಕೇಜ್ ಆಲ್ಸೋ ಫಾರ್ 3 lakh ಪರ್ ಅನ್ನ. ಸೊ ಇದರಿಂದ ಹೆಲ್ಪ್ ಆಗಿದ್ದು ಏನಂದ್ರೆ, ಬಿಕಾಸ್ ಇಂಟರ್ವ್ಯೂ ಪ್ರಾಸೆಸ್ ವಾಸ್ ಡಿಫಿಕಲ್ಟ್, ಬಟ್ ಅದು ಒಂದು ಮೇನ್ ಮುಖ್ಯವಾಗಿದ್ದು ಅಂದ್ರೆ ಪೇಷನ್ಸ್ ಒಂದಿರಬೇಕು, ಬೇಕೇ ಬೇಕು ಅಂತ ಇದ್ರೆ ಪೇಷನ್ಸ್ ಇಂದ ಮಾಡೋದ್ರಿಂದ ಒಂದೇ ಇದರಿಂದ ಐ ಪಾಸ್ ದ ಇಂಟರ್ವ್ಯೂ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್. ಸೊ ಬಿಫೋರ್ ದಾಟ್ ಐ ವಾಂಟ್ ಟೆಲ್ ಸಮಥಿಂಗ್ ಇಸ್ ದಟ್ ನೀವು ಏನೇ ಒಂದು ಮಾಡಬೇಕು ಅಂದ್ರೂ ಅದ್ರ ಮೇಲೆ ಒಂದು ನಾಲೆಜ್ ಇಟ್ಕೊಂಡು ಮಾಡಬೇಕು, ಬಿಕಾಸ್ ಏನೇ ಗೊತ್ತಿಲ್ಲದಿರ ಮಾಡಿದ್ರು ನಿಮಗೆ ತುಂಬಾ ಏನು ಡಿಫಿಕಲ್ಟೀಸ್ ಚಾಲೆಂಜಸ್ ಫೇಸ್ ಮಾಡ್ತೀರ. ಸೊ ಏನೇ ಮಾಡಿದ್ರು ನಿಮಗೆ ಒಂದು ಅದ್ರ ಬಗ್ಗೆ ಗೊತ್ತೇ ಬೇಕು. ಸೊ ಯಾವುದೇ ಜಾಬ್ ಆಗಿರಲಿ, IT ಓ ನಾನ್ IT, ಸೊ ನಿಮಗೆ ನಾಲೆಜ್ ಇದ್ರೆ ಯು ನೋ ಸಮಥಿಂಗ್ ಅಬೌಟ್ ಇಟ್, ಸೊ ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಐ ಹೋಪ್ ಆಲ್ ಯುತ್ ಟು ಟೇಕ್ ದಿಸ್ ಅಡ್ವೈಸ್, ಬಿಕಾಸ್ ಇಟ್ ವಿಲ್ ಬಿ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಫಾರ್ ಯುವರ್ ಜಾಬ್ ಆಲ್ಸೋ.